ಕೋವಿಡ್ ಟೈಮ್ ಫೇಸಲ್ಲಿ ಹೇಳಬೇಕಂದ್ರೆ ಐ ಡಿಡ್ ಅ ಲಾಟ್ ಆಫ್ ಸರ್ವಿಸು, ಜನಕ್ಕೆ ಫುಡ್ ಕಿಟ್ಸ್ ಕೊಡೋದು ಇದು ಇಲ್ಲ, ಬಟ್ ದೇರ್ ಕೇಮ್ ಅ ಫೇಸ್ ವೇರ್ ನನ್ನ ಕೆಲಸ ಇಲ್ಲ. ಮೊದಲನೇ ಪಾಠ ಏನಂದರೆ, ನನ್ನ ಹಾಸಿಗೆ ಎಷ್ಟಿದೆ ನಾನು ಅಷ್ಟು ಮಾತ್ರ ಕಾಲು ಚಾಚಬೇಕು. ಇಫ್ ಐ ಹ್ಯಾವ್ 10 rupees, ಐ ಕ್ಯಾನ್ ಓನ್ಲಿ ಸ್ಪೆಂಡ್ ಅಪ್ ಟು 1 or 2 rupees. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಐ ರೆಕಮೆಂಡ್ ಎವ್ರಿಬಡಿ ಇಸ್ ದಯವಿಟ್ಟು ಒಂದು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿ. ಏನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಜೀವನದಲ್ಲಿ ನೀವು ಒಂದು ತಿಂಗಳು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಫ್ರಮ್ ಅ ವೆರಿ ಯಂಗ್ ಏಜ್ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿ, ಎಸ್ಪೆಷಲಿ ನಿಮ್ಮ ಓಲ್ಡ್ ಪ್ಯಾರೆಂಟ್ಸ್. ದ ಮೋರ್ ಯು ಚೇಸ್ ಮನಿ, ಅದು ನಿಮಗೆ ಸೈಕಾಲಜಿನೂ ಅದೇ ಹೇಳುತ್ತೆ, ಸ್ಪಿರಿಚುಯಾಲಿಟಿ ಅನ್ನೋ ಅದೇ ಹೇಳುತ್ತೆ, ಲೈಫ್ ಸ್ಕಿಲ್ಲು ಅದೇ ಹೇಳುತ್ತೆ. ಓಡ್ದಷ್ಟು ದೂರ ಹೋಗ್ತಾಳೆ ಲಕ್ಷ್ಮಿ. ಈಗ ಸದ್ಯಕ್ಕೆ ಏನಂದ್ರೆ, ಫಾರ್ ಮೀ ಟು ಹ್ಯಾವ್ ಅ ಕಂಫರ್ಟಬಲ್ ಲೈಫ್, ಎಷ್ಟು ಬೇಕು ಒಂದು ಒಂದು ಸೆಕ್ಯೂರಿಟಿ ಅಮೌಂಟ್ ಇಟ್ಕೊಂಡ್ಬಿಟ್ಟು ಮಿಕ್ಕಿದನ್ನ ನನ್ನ ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕು. ಈಗ ಕಾವ್ಯ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದಾರೆ, ಮತ್ತು ಸ್ಟ್ರಾಂಗ್ ವಿಮೆನ್ ಕೂಡ, ಯಾಕಂದರೆ ಬೇಕಾದಷ್ಟು ಜನ ಲಕ್ಷಾಂತರ ಹೆಣ್ಮಕ್ಳು ನಿಮ್ಮನ್ನ ನೋಡಿ ರೋಲ್ ಮಾಡೋಲ್ಲ ತಗೊಳ್ತಾರೆ. ಸೊ ನಿಮ್ಮ ಪ್ರಕಾರ ಮನಿ ಇಂಪಾರ್ಟೆಂಟಾ ಇಲ್ಲ ಪ್ರೀತಿ ಇಂಪಾರ್ಟೆಂಟಾ? ದುಡ್ಡು ಇಂಪಾರ್ಟೆಂಟು, ಪ್ರೀತಿನೂ ಇಂಪಾರ್ಟೆಂಟು. ಫಸ್ಟ್ ಆಫ್ ಆಲ್ ಎರಡನ್ನೂ ಕ್ಲಬ್ ಮಾಡಲೇಬೇಡಿ. ಮನೇಲಿ ಗಂಡನ ಜೊತೆ ಜಗಳ, ಗರ್ಲ್ಫ್ರೆಂಡ್ ಜೊತೆಗೆ ಬ್ರೇಕಪ್, ಯು ಸ್ಟಿಲ್ ಹ್ಯಾವ್ ಟು ಕಮ್ ಟು ವರ್ಕ್. ಒಂದು ಬದುಕಿಗೆ ಬೇಕು, ಇನ್ನೊಂದು ಬದುಕು ಮುಂದೆ ನಡೆಸಬೇಕು. ಒನ್ ಫಾರ್ ಲೈಫ್, ಒನ್ ಫಾರ್ ಲೈವ್ಲಿಹುಡ್, ಎರಡನ್ನೂ ಕ್ಲಬ್ ಮಾಡ್ಕೋಬೇಡಿ. ಯಾರೋ ಕೊಡ್ತಾರೆ, ಯಾರೋ ಮಾಡ್ತಾರೆ, ಅದು ಗಂಡಾಗಲಿ ಹೆಣ್ಣಾಗಲಿ ಅನ್ನೋಕ್ಕಿಂತ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿ, ಯು ನೀಡ್ ಟು ಟೇಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್. ನಮ್ಮ ಜೀವನ ನಮ್ಮ ಕೈಯಲ್ಲಿ ಇರಬೇಕು.